ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 19 ತಾರೀಕು ಭೌಮವಾಸರ, ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 2:46 ಇರಲಿದೆ. ಈ ದಿನದ ನಕ್ಷತ್ರ ಪುನರ್ವಸು ನಕ್ಷತ್ರ. ಇದು ಕೂಡ ಈ ದಿನ ರಾತ್ರಿ 10:41 ಇರಲಿದೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 11:34 ಇರುತ್ತೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನ ಯೋಗ. ದಿಕ್ಶೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:33 ಸಂಜೆ 5:04 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:31 ಮಧ್ಯಾಹ್ನ 2:02 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:29 ಬೆಳಿಗ್ಗೆ 11:00 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:51 ಬೆಳಿಗ್ಗೆ 9:39 ಹಾಗೆ ಬೆಳಿಗ್ಗೆ 11:14 ಮಧ್ಯಾಹ್ನ 12:02 ದುಷ್ಟ ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಆರಂಭ ಮಾಡಿದ್ರೂ ಈ ದುರ್ಮುಹೂರ್ತದ ಸಮಯದಲ್ಲಿ ಅದು ಕೊಡುವಂತಹ ಫಲಿತಾಂಶ ಏನಿದೆ ಅದು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಮಧ್ಯಾಹ್ನ 12:04 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 5:33 ರಾತ್ರಿ 7:17 ಅಮೃತ ಕಾಲ ಇರುವಂತಹ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:26, ಸೂರ್ಯಾಸ್ತ ಸಂಜೆ 6:30. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಈ ದಿನ ನೀವು ತೀರ್ಮಾನ ಮಾಡುವಂಥದ್ದು, ಒಂದು ಚರ್ಚೆಗೆ ಒಳಪಡಿಸುವಂಥದ್ದು, ಅಥವಾ ಯಾವುದೇ ರೀತಿಯ ಪ್ರಗತಿಪರವಾದಂತಹ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಜಮೀನು, ಮನೆ, ಸೈಟು ಇತ್ಯಾದಿ ವಿಚಾರಗಳಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮುಂದುವರಿಸ್ಬೋದು. ಅಂದರೆ ಮಾರಾಟ ಮಾಡುವಂಥದ್ದಾಗಲಿ, ಖರೀದಿ ಮಾಡುವಂಥದ್ದನ್ನಾಗಲಿ ಮಾಡ್ಬೋದು. ಭೂಮಿಯಿಂದ ಒಳ್ಳೆಯ ಲಾಭ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಲಿಟಿಗೇಷನ್ಸ್ ಇದ್ದರೆ, ಯಾವುದೇ ನ್ಯಾಯಾಲಯದ ಪ್ರಕರಣಗಳಿದ್ರೂ ಕೂಡ ಅದು ನಿಮ್ಮ ಪರವಾಗಿ ಈ ತೀರ್ಮಾನ ಬರುವಂಥದ್ದು, ಅಥವಾ ಈ ಕೇಸುಗಳು ನಿಮ್ಮ ಪರವಾಗಿ ಅನುಕೂಲಕರವಾಗಿರುವಂಥ ಸನ್ನಿವೇಶವನ್ನು ಸೃಷ್ಟಿಸಿಕೊಡುತ್ತೆ ಈ ದಿನದಲ್ಲಿ. ಹಾಗೆ ಈ ಕುಜ ಅಂತ ಹೇಳಿದ್ರೆ ಶಕ್ತಿಗೆ ಕಾರಕನಾಗಿರುವಂಥವನು,
ಸಾಹಸಕ್ಕೆ ಕಾರಕನಾಗಿರುವಂಥವನು, ಅಧಿಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಸಾಹಸಯುಕ್ತ ಕೆಲಸಗಳನ್ನು ಮಾಡ್ತಾರೆ ಅಂದರೆ ಕ್ರೀಡಾಪಟುಗಳಿರ್ಬೋದು, ಈ ಕ್ರೀಡೆಯಲ್ಲಿ ಭಾಗವಹಿಸುವಂಥವ್ರಿಗೂ ಕೂಡ ಈ ದಿನ ಸೂಕ್ತವಾದಂತಹ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಪ್ರತಿಭೆಗೆ ತಕ್ಕ ಸ್ಥಾನಮಾನಗಳು ಕೂಡ ಈ ದಿನ ಸಿಕ್ಕುವಂಥದ್ದು. ಹಾಗಾಗಿ ಕ್ರೀಡಾಪಟುಗಳಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ, ಇದನ್ನು ಬರೀತಾ ಇರುವಂಥ ವಿದ್ಯಾರ್ಥಿಗಳು, ಯಾವುದೇ ರೀತಿಯ ಪರೀಕ್ಷೆಗಳನ್ನು ಬರೀತಾ ಇರುವಂಥವ್ರಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಾಗಾಗಿ ಈ ದಿನ ನೀವು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಂಡು ಯಾವುದೇ ಸ್ಪರ್ಧೆಗೆ ಇಳಿದರೂ ಕೂಡ ಅದರಲ್ಲಿ ಫಲಿತಾಂಶ ನಿಮ್ಮ ಪರವಾಗಿ ಬರುತ್ತೆ. ಹಾಗೆ ಕುಜ ಬಹಳ ವಿಶೇಷವಾಗಿ ಆಕ್ರಮಣ ಮಾಡುವಂಥ ಬುದ್ಧಿಗೆ ಕಾರಕನಾಗಿರುವಂಥವನು, ಅಂದರೆ ಅಗ್ರೆಸಿವ್ ನೇಚರ್ ಇರುವಂಥವನು ಕುಜ. ಹಾಗಾಗಿನೇ ಈ ದಿನ ಯುವಕರು ಯುವತಿಯರು, ಅದರಲ್ಲೂ ಈ ಡ್ಯಾಶಿಂಗ್ ನೇಚರ್ ಅನ್ನೋಂಥದ್ದು ಯಾರಿಗಿದೆ ಅವರು ಸ್ವಲ್ಪ ನಿಮ್ಮ ಸ್ವಭಾವವನ್ನು ನಿಯಂತ್ರಣ ಮಾಡಿಕೊಂಡ್ರೆ ತುಂಬ ಉತ್ತಮ. ಇನ್ನು ಈ ದಿನ ಇರುವಂತಹ ಗುರು ಹೋರ ಬಹಳ ಚೆನ್ನಾಗಿದೆ, ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಮಯ ಇದು. ಹಾಗಾಗಿ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5:28 ಬೆಳಿಗ್ಗೆ 6:28 ಇನ್ನು ಮಧ್ಯಾಹ್ನ 12:28 ಮಧ್ಯಾಹ್ನ 1:28 ಇನ್ನು ರಾತ್ರಿ 7:28 ರಾತ್ರಿ 8:28 ಗುರು ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು, ಯಾಕೆಂದರೆ ಈ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿಯೇ ಶನಿ ಹೋರಾದಲ್ಲಿ ಆರಂಭ ಆಗುವಂತಹ ಕೆಲಸ ಕಾರ್ಯಗಳು ಅಥವಾ ನಿಮ್ಮ ಪ್ರಯಾಣ ಏನೇ ಇದ್ದರೂ ಅದು ನಿಧಾನವಾಗಿ ನಡೆಯುತ್ತೆ, ನಿಮ್ಮ ಸ್ಪೀಡ್ಗೆ ಕೆಲಸಗಳಾಗಲ್ಲ. ಹಾಗಾಗಿಯೇ ಸ್ವಲ್ಪ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭ ಬರ್ಬೋದು. ಹಾಗಾಗಿ ಶನಿ ಹೋರವನ್ನು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 11:28 ಮಧ್ಯಾಹ್ನ 12:28 ಇನ್ನು ಸಂಜೆ 6:29 ಸಂಜೆ 7:29 ಹಾಗೆ ರಾತ್ರಿ 1:28 ರಾತ್ರಿ 2:28 ಶನಿ ಹೋರ ಇರುವಂಥ ಸಮಯ. ಹಾಗಾಗಿ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಅವಾಯ್ಡ್ ಮಾಡಿ. ಇನ್ನು ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ಒಂದು ರವಿ ಹೋರ ಅತ್ಯುತ್ತಮವಾದಂಥ ಫಲವನ್ನು ಕೊಡುತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗುತ್ತೆ. ರವಿ ಹೋರಾದಲ್ಲಿ ನೀವು ಗಣ್ಯರನ್ನು ಭೇಟಿ ಮಾಡ್ಬೋದು, ರಾಜಕಾರಣಿಗಳನ್ನು ಭೇಟಿ ಮಾಡ್ಬೋದು, ಹಾಗೆ ಸರ್ಕಾರಿ ಇಲಾಖೆಗಳಲ್ಲಿರುವಂಥವ್ರಿಗೂ ಕೂಡ ಈ ರವಿ ಹೋರ ಅನುಕೂಲವನ್ನು ತರುತ್ತೆ, ಶುಭವನ್ನು ತರುತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7:28 ಬೆಳಿಗ್ಗೆ 8:28 ಹಾಗೆ ಮಧ್ಯಾಹ್ನ 2:28 ಮಧ್ಯಾಹ್ನ 3:28 ಇನ್ನು ರಾತ್ರಿ 9:28 ರಾತ್ರಿ 10:28 ರವಿ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವರು, ಖರೀದಿ ಇರ್ಬೋದು ಅಥವಾ ಮಾರಾಟ ಇರ್ಬೋದು, ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವರು ಸ್ವಲ್ಪ ಚಂದ್ರ ಹೋರದಲ್ಲಿ ನಿಮ್ಮ ವ್ಯವಹಾರಗಳನ್ನು ತಟಸ್ಥಗೊಳಿಸ್ಬಿಡಿ. ಯಾವುದೇ ಪ್ರಮುಖವಾದ ನಿರ್ಣಯಗಳನ್ನು ಕೈಗೊಳ್ಳಬೇಡಿ ಈ ಚಂದ್ರ ಹೋರದಲ್ಲಿ. ಇದು ಈ ದಿನ ಬೆಳಿಗ್ಗೆ 10:28 ಬೆಳಿಗ್ಗೆ 11:28 ಇನ್ನು ಸಂಜೆ 5:28 ಸಂಜೆ 6:29 ಹಾಗೆ ರಾತ್ರಿ 12:28 ರಾತ್ರಿ 1:28 ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ, ಏಕೆಂದರೆ ಅನ್ಫೇವರಬಲ್ ಆಗಿರುವಂಥದ್ದು ಈ ಒಂದು ಸಂದರ್ಭ. ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ. ಪ್ರೀತಿಯ ಬಂಧುಗಳೇ, ಈ ದಿನ ನಮಗೆ ತುಂಬ ಸಂತೋಷದ ದಿನ. ಯಾಕೆ ಅಂತ ಹೇಳಿದ್ರೆ, ನಮ್ಮ ವೀಕ್ಷಕ ಬಂಧುಗಳು ಹೊಸ ವಾಟ್ಸಾಪ್ ನಂಬರ್ಗೆ ಕರೆ ಮಾಡಿ ಕೆಲವು ಪ್ರಮುಖವಾದಂಥ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಹಾಗೆ ಆ ವಾಟ್ಸಾಪ್ನಲ್ಲೂ ಕೂಡ ತಮ್ಮ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರಲ್ಲೂ ನಿಖರವಾದಂಥ ಮಾಹಿತಿಯನ್ನು ಕೊಡಿ ಅಂತ ಹೇಳಿ ಕೆಲವರು ಕೇಳಿಕೊಂಡಿದ್ದಾರೆ. ಹಾಗಾಗಿ ನಾವು ಹೇಳುವಂತಹ ಪ್ರತಿ ಉತ್ತರಗಳಾಗಲಿ ಅಥವಾ ಯಾವುದೇ ಕ್ಲಾರಿಫಿಕೇಷನ್ಸ್ ಆಗಲಿ, ಅದು
ಪ್ರಮಾಣ ಸಿದ್ಧವಾಗಿರುತ್ತೆ. ಅಂದರೆ ಯಾವುದೋ ಒಂದು ಗ್ರಂಥದ ಮೂಲದಿಂದ ಅದನ್ನು ಆಯ್ಕೆ ಮಾಡಿಕೊಂಡು ತಮಗಾಗಿ ಅದನ್ನು ತಿಳಿಸಲಾಗತ್ತೆ. ಹಾಗೆ ನೀವು ಕೊಡುವಂಥ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಸ್ಥಳ, ನಿಮ್ಮ ಹೆಸರು ಇದು ನಿಖರವಾಗಿದ್ದಲ್ಲಿ ಅಷ್ಟೇ ನಿಖರವಾದಂತಹ ಉತ್ತರಗಳನ್ನು ಕೊಡಲಿಕ್ಕೂ ಕೂಡ ಸಾಧ್ಯವಾಗತ್ತೆ ಅನ್ನುವಂಥದ್ದನ್ನು ಮರಿಬೇಡಿ. ಹಾಗಾಗಿ ನೀವು ಕೇಳಿರುವಂತಹ ಪ್ರಶ್ನೆಗಳಾಗಲಿ, ನೀವು ಕೊಟ್ಟಿರುವಂತಹ ಸಲಹೆಗಳಾಗಲಿ ನಮಗೆ ತುಂಬ ಹೆಮ್ಮೆಯನ್ನು ತರುವಂಥದ್ದು. ಯಾಕೆಂದರೆ ನಮ್ಮ ಬಂಧುಗಳು ಸುಸಂಸ್ಕೃತರು, ಅವರು ನಡೆದುಕೊಳ್ತಾ ಇರುವಂತಹ ರೀತಿ ಕೂಡ ತುಂಬ ಇಷ್ಟವಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಮೂಡಿ ಬರುವಂತಹ ವಿಚಾರಗಳನ್ನು ಬಹಳ ಚೆನ್ನಾಗಿ ಅರ್ಥೈಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ನಾವು ಹೇಳುವಂತಹ ಕೆಲವು ಸಲಹೆಗಳಾಗಲಿ ಅಥವಾ ಪರಿಹಾರ ಕ್ರಮಗಳಾಗಲಿ ಅದನ್ನು ಅನುಸರಣೆ ಮಾಡ್ತಾ ಇರುವಂಥದ್ದು ಕೂಡ ಕಂಡುಬರ್ತಾ ಇದೆ. ಅದೆಲ್ಲವೂ ಕೂಡ ನಿಮ್ಮ ಮಾತಿನಿಂದ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ನೀವು ಕಮೆಂಟ್ ಮಾಡುವಂಥ ಶೈಲಿಯಾಗಲಿ ಅಥವಾ ಸಂದರ್ಭೋಚಿತವಾಗಿ ಯಾವ ವಿಚಾರಗಳು ನಿಮಗೆ ಬೇಕು ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ತಿಳಿಸುವಂಥ ಒಂದು ಸೂಕ್ಷ್ಮ ಪ್ರಜ್ಞೆಯಾಗಲಿ ನಿಮಗೆ ಇರುವಂಥದ್ದು ತುಂಬ ಮೆಚ್ಚುಗೆ ಪಡುವಂಥ ಒಂದು ಅಂಶ. ಹಾಗಾಗಿಯೇ ನಿಮ್ಮ ನಮ್ಮ ಬಾಂಧವ್ಯ ಮುಂದುವರಿಯಬೇಕು ಅಂತಲೇ ಈ ಹೊಸದಾಗಿ ವಾಟ್ಸಪ್ ನಂಬರನ್ನು ಕೊಟ್ಟಿರುವಂಥದ್ದು, ಅದರಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಅಲ್ಲೇ ಉತ್ತರವನ್ನು ಪಡ್ಕೊಳ್ಳಿ ಅನ್ನುವಂಥ ವಿಚಾರವನ್ನು ಮತ್ತೊಮ್ಮೆ ತಮಗೆ ತಿಳಿಸ್ತಾ, ಈ ದಿನ ನಮ್ಮ ವೀಕ್ಷಕ ಬಂಧುಗಳು ತಿಳಿಸಿರುವಂಥ ವಿಚಾರಗಳಿಗೆ, ನೀವು ಮಾಡಿರುವಂಥ ಕಮೆಂಟ್ಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ನಮ್ಮ ಬಂಧುಗಳು ಕೂಡ ಈ ದೂರವಾಣಿಯಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಗುರುಕಾಣಿಕೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಇಲ್ಲಿ ಯಾವುದೇ ಒಂದು ವಿಚಾರವನ್ನು, ಅದರಲ್ಲೂ ಗುರುವಿನ ಮುಖೇನ ಬರುವಂತಹ ಯಾವುದೇ ಸಲಹೆಗಳಾಗಲಿ, ಸೂಚನೆಗಳಾಗಲಿ, ಮಾರ್ಗದರ್ಶನಗಳಾಗಲಿ, ಅವರ ಆಶೀರ್ವಾದ ಆಗಲಿ, ಅದನ್ನು ಉಚಿತವಾಗಿ ಪಡ್ಕೊಳ್ಬಾರ್ದು, ಯಥೋಚಿತವಾಗಿ ಅವರಿಗೆ ಪ್ರತಿಸ್ಪಂದನೆಯನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಇದು ಕೂಡ ತುಂಬ ಸ್ವಾಗತಾರ್ಹವಾಗಿರುವಂಥದ್ದು. ಹಾಗಾಗಿ ನೀವು ಕೇಳುವಂಥ ಪ್ರಶ್ನೆಗಳು ಯಾವುದೇ ಇರಲಿ, ಯಾವುದೇ ರೀತಿಯ ವಿಚಾರಗಳಿರಲಿ, ಅದನ್ನು ನಮ್ಮಿಂದ ನೀವು ಬಯಸೋದಾದರೆ ನೀವು ಇಷ್ಟಪಟ್ಟಲ್ಲಿ ಯಥೋಚಿತವಾಗಿ ನಿಮ್ಮ ಯಥಾಶಕ್ತಿ ಗುರುದಕ್ಷಿಣೆಯನ್ನು ಕೊಡಬಹುದು. ಅದರಲ್ಲೂ ಈ ದಿನದ ಕಾರ್ಯಕ್ರಮದಲ್ಲಿ QR ಸ್ಕ್ಯಾನಿಂಗ್ ಕೋಡನ್ನು ಕೊಟ್ಟಿದೆ. ಹಾಗಾಗಿ ನಿಮ್ಮ ಗುರುದಕ್ಷಿಣೆಯ ರೂಪದಲ್ಲಿ ಕೊಡುವಂಥ ಕಾಣಿಕೆಯನ್ನು ಈ QR ಕೋಡ್ ಮೂಲಕ ಸಂದಾಯ ಮಾಡಬೇಕು. ಇದು ಪ್ರಶ್ನೆಗೆ ಇಷ್ಟೇ ಅಂತ ಹೇಳಿ ನಿಗದಿ ಮಾಡಿಲ್ಲ, ನಿಮ್ಮ ಯಥಾಶಕ್ತಿ, ನಿಮ್ಮ ಸದ್ಭಾವನೆಗೆ ಬಿಟ್ಟಂತಹ ವಿಚಾರ ಇದು. ಹಾಗಾಗಿ ಸ್ವಲ್ಪ ಕಾಣಿಕೆಯನ್ನಾದರೂ ಕೊಟ್ಟು ನೀವು ಈ ಒಂದು ಸೇವೆಯನ್ನು ಪಡ್ಕೊಳ್ಬೇಕು. ಆಗ ನಿಮ್ಮ ಪ್ರಯತ್ನವು ಕೂಡ ಫಲವನ್ನು ಕೊಡುತ್ತೆ, ಹಾಗೆ ಗುರು ಕಾಣಿಕೆಯನ್ನು ಸಲ್ಲಿಸಿದಂತಹ ಒಂದು ಸಮಾಧಾನ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಭಗವಂತನ ಮುಖೇನ ಬರುವಂಥ ಯಾವುದೇ ಅನುಕೂಲಗಳಾಗಲಿ, ಗುರು ಮುಖೇನ ಬರುವಂಥ ಯಾವುದೇ ಮಾಹಿತಿಗಳಾಗಲಿ, ಅದನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಥಾಶಕ್ತಿ ಗುರುಭಕ್ತಿಯನ್ನು ತೋರಿಸಬೇಕಾಗತ್ತೆ. ಇದು ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಯಲ್ಲಿ ಇರುವಂಥದ್ದು. ಇದನ್ನು ತಾವು ಅನ್ಯಥಾ ಭಾವಿಸದೆ ಅನುಸರಣೆ ಮಾಡ್ತೀರಾ ಅಂತ ಹೇಳ್ತಾ, ಇನ್ನು ನೀವು ಕೊಡುವಂತಹ ಈ ಗುರು ಕಾಣಿಕೆ ಏನಿದೆ ಅದನ್ನು ಈ ವಾಟ್ಸಾಪಲ್ಲಿ ನೀವು ಮೆಸೇಜ್ ಮಾಡುವಂಥ ಸಂದರ್ಭದಲ್ಲಿ ನಮೂದು ಮಾಡಿ, ಅದರಲ್ಲಿ ತಿಳಿಸಿ. ನಂತರ ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಯಾವುದೇ ರೀತಿಯ ಸಂದೇಹಗಳನ್ನು ಅಲ್ಲಿ ಬರೆದು ತಿಳಿಸಿ. ಹಾಗಾಗಿ ನಮಗೆ ಯಾವ ಪ್ರಶ್ನೆಯನ್ನು ಕೇಳಿರುವಂಥ ಬಂಧುಗಳು ಈ ಗುರು ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕತ್ತೆ. ಹಾಗಾಗಿ ಸೇವೆಯನ್ನು ಪಡ್ಕೊಂಡ ಮೇಲೆ ನಿಮ್ಮ ಯಥಾಶಕ್ತಿ ಗುರು ಕಾಣಿಕೆಯನ್ನು ನೀಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಅನ್ನುವಂಥ ವಿಚಾರವನ್ನು ತಮಗೆ ತಿಳಿಸ್ತಾ, ಇನ್ನು ನಾಳೆಯ ದಿನ ಏಕಾದಶಿ ತಿಥಿ ಇರುವಂತಹ ದಿನ, ಏಕಾದಶಿ. ನಾಳೆಯ ಏಕಾದಶಿಯನ್ನ ಅಮಲಕಿ ಏಕಾದಶಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಏಕಾದಶಿ ವಿಷ್ಣುವಿಗೆ ತುಂಬಾ ಪ್ರಿಯವಾದಂತಹ ದಿನ, ಹಾಗೆ ಬುಧವಾರದ ದಿನ ಗಣಪತಿಗೆ ತುಂಬಾ ಇಷ್ಟವಾದಂತಹ ದಿನ. ಹಾಗಾಗಿ ನಾವು ಪ್ರಾರಂಭ ಮಾಡುವಂತಹ ಈ ವಿಶೇಷ ಕಾರ್ಯಕ್ರಮಗಳೇನಿದೆ ಇದು ಗಣಪತಿ ನಿರ್ವಿಘ್ನವಾಗಿ ನೆರವೇರಿಸಲಿ, ಹಾಗೆ ಮಹಾವಿಷ್ಣುವಿನ ಅನುಗ್ರಹ ಈ ಒಂದು ಕಾರ್ಯಕ್ರಮಕ್ಕೆ ಇರಲಿ ಅಂತ ಹೇಳಿ ನಾವು ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಈ ದಿನ ಏಕಾದಶಿ ಇರುವಂತಹ ದಿನ. ತಮಗೆ ಗೊತ್ತಿದೆ ಏಕಾದಶಿಗಳು ತುಂಬ ಮಹತ್ವವನ್ನು ಹೊಂದಿರುವಂತಹ ದಿನಗಳಿದು. ಹಾಗೆ ಪ್ರತಿಯೊಂದು ಏಕಾದಶಿ ಕೂಡ ಅದರದ್ದೇ ಆದಂಥ ಒಂದು ಮಹತ್ವವನ್ನು ಹೊಂದಿರುತ್ತೆ, ಅದರದ್ದೇ ಆದಂಥ ಒಂದು ಪೌರಾಣಿಕ ಕಥೆಯನ್ನು ಕೂಡ ಹೊಂದಿರುತ್ತೆ. ಹಾಗಾಗಿ ಈ ವರ್ಷದ ಅಮಲಕಿ ಏಕಾದಶಿಯನ್ನು ಈ ದಿನ ಆಚರಣೆ ಮಾಡುವಂಥದ್ದು, ಅಂದರೆ ಈ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ 11ನೆಯ ದಿನ ಈ ಏಕಾದಶಿಯ ತಿಥಿಯನ್ನು ಏಕಾದಶಿಯ ವ್ರತ ಅಂತ ಹೇಳಿ ಆಚರಣೆ ಮಾಡುವಂಥದ್ದಿದೆ. ಅದರಲ್ಲೂ ಉತ್ತರ ಭಾರತದಲ್ಲಿ ಬಹಳ ವಿಶೇಷವಾಗಿ ಈ ಅಮಲಕಿ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ.
ಇಲ್ಲಿ ಅಮಲಕ್ಕಿ ಅಂತ ಹೇಳಿದ್ರೆ ನೆಲ್ಲಿಕಾಯಿ. ಹಾಗಾಗಿ ಈ ನೆಲ್ಲಿಕಾಯಿಯಿಂದ ಈ ದಿನ ಪೂಜಾದಿಗಳನ್ನು ಮಾಡುವಂಥದ್ದು, ನೆಲ್ಲಿಕಾಯಿ ದೀಪವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು ಬಹಳ ವಿಶೇಷ. ಇಲ್ಲಿ ಈ ಅಮಲಕ್ಕಿ ಏಕಾದಶಿಯ ದಿನ ಭಕ್ತರು ಮುಂಜಾನೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ವಿಷ್ಣುವಿಗೆ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಹಾಗೆ ಕೆಲವರು ಉಪವಾಸ ಇರುವಂಥವರು ಬೆಳಿಗ್ಗೆಯೇ ಉಪವಾಸದ ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ವಿಷ್ಣುವಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸುವಂಥದ್ದು, ಷೋಡಶೋಪಚಾರ ಪೂಜೆಯನ್ನು ಮಾಡುವಂಥದ್ದು ಇದೆ. ಹಾಗೆ ಬಹಳ ಮುಖ್ಯವಾಗಿ ಈ ದಿನ ಮಾಡಬೇಕಾಗಿರುವಂಥದ್ದು ಏನಾದರೂ ಒಂದನ್ನು ದಾನ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿಯೇ ನಾವು ತಿಳಿಸಿದ್ದು ಗುರುಮುಖೇನ ಬರುವಂಥ ಕೆಲವು ಮಾಹಿತಿಗಳಿಗೆ ಗುರುದಕ್ಷಿಣೆಯನ್ನು ಕೊಟ್ಟು ದಾನದ ರೂಪದಲ್ಲಿ ಅದನ್ನು ಪರಿವರ್ತನೆ ಮಾಡಿಕೊಳ್ಬಹುದು ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ಗಮನಕ್ಕೆ ತಂದುಕೊಳ್ಬಹುದು. ಇಲ್ಲಿ ನೆಲ್ಲಿಕಾಯಿಯನ್ನು ವಿಷ್ಣುವಿಗೆ ಸಮರ್ಪಣೆ ಮಾಡಬೇಕು. ಯಾಕೆಂದರೆ ನೆಲ್ಲಿಕಾಯಿ ತಮಗೆ ಗೊತ್ತಿದೆ ಆರೋಗ್ಯಕ್ಕೆ ತುಂಬ ಸಹಕಾರಿಯಾಗಿರುವಂಥದ್ದು. ಇದು ಮಾತೃಸ್ವರೂಪಿಯಾಗಿ ಇರುವಂಥದ್ದು. ಒಂದು ತಾಯಿ ಮಗುವನ್ನು ಹೇಗೆ ಕಾಪಾಡ್ತಾಳೋ ಅದೇ ರೀತಿಯಲ್ಲಿ ಈ ನೆಲ್ಲಿಕಾಯಿ ಕೂಡ ಮನುಷ್ಯನ ಆರೋಗ್ಯವನ್ನು ಕಾಪಾಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಜೊತೆಗೆ ಆರೋಗ್ಯ ಅಷ್ಟೇ ಅಲ್ಲ, ಸಂಪತ್ತನ್ನು ಸಮೃದ್ಧಿಯನ್ನು ಈ ನೆಲ್ಲಿಕಾಯಿ ಕೊಡುತ್ತೆ. ಆದ್ದರಿಂದಲೇ ಈ ನೆಲ್ಲಿಕಾಯಿಯನ್ನು ಸಮೃದ್ಧಿಯ ಸಂಕೇತ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ತಮಗೆ ಗೊತ್ತಿದೆ ಆದಿಶಂಕರಾಚಾರ್ಯರು ಭಿಕ್ಷಾಟನೆಗೆ ಹೋಗದಂತಹ ಸಂದರ್ಭದಲ್ಲಿ ಒಂದು ಮನೆಗೆ ಹೋದಾಗ ಆ ಮನೆಯ ಒಡತಿ ಮುದುಕಿ ಮನೆಯಲ್ಲಿ ದಾನ ಮಾಡಲಿಕ್ಕೆ ಅಥವಾ ಭಿಕ್ಷೆಯನ್ನು ಕೊಡಲಿಕ್ಕೆ ಏನೂ ಇಲ್ಲ, ಆದರೆ ಇದೊಂದೇ ಒಂದು ಒಣಗಿರುವಂಥ ನೆಲ್ಲಿಕಾಯಿ ಇದೆ ಅಂತ ಹೇಳಿ ಕೊಟ್ಟಾಗ ಆ ನೆಲ್ಲಿಕಾಯಿಯನ್ನೇ ಶಂಕರಾಚಾರ್ಯರು ಸ್ವೀಕಾರ ಮಾಡಿ ಆ ಸಂದರ್ಭದಲ್ಲೇ ಕನಕಧಾರ ಸ್ತೋತ್ರವನ್ನು ರಚನೆ ಮಾಡಿ ಹಾಡ್ತಾರೆ. ಹಾಗಾಗಿ ಆ ನೆಲ್ಲಿಕಾಯಿ ಬಂಗಾರವಾಗುತ್ತೆ. ಆ ನೆಲ್ಲಿಕಾಯಿಯನ್ನು ಭಿಕ್ಷಾ ರೂಪದಲ್ಲಿ ನೀಡಿದಂತಹ ಮುದುಕಿಯ ಮನೆ ಬಂಗಾರದಿಂದ ತುಂಬಿ ತುಳುಕತ್ತೆ. ಹಾಗಾಗಿಯೇ ನೆಲ್ಲಿಕಾಯಿ ಸಮೃದ್ಧಿಯ ಸಂಕೇತ, ಸಂಪತ್ತಿನ ಸಂಕೇತ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇನ್ನು ಈ ಒಂದು ಏಕಾದಶಿಯನ್ನು ಸಂಪೂರ್ಣವಾದಂತಹ ಸಮರ್ಪಣಾ ಭಾವದಿಂದ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಹಿಂದೂ ಧರ್ಮ ಗ್ರಂಥಗಳು ಹೇಳುವಂಥ ಮಾತು. ಹಾಗಾಗಿ ನಾವು ಮಾಡಿರುವಂತಹ ಪಾಪಗಳು, ಕೆಲವು ತಿಳಿದು ಮಾಡಿದ್ದೇವೆ, ಕೆಲವು ತಿಳಿಯದೇ ಮಾಡಿರುವಂತಹ ಪಾಪಗಳಿದೆ, ಅದೆಲ್ಲವನ್ನು ಕೂಡ ತೊಳೆದು ಹಾಕೊಳ್ಳಿಕ್ಕೆ ಈ ಒಂದು ಏಕಾದಶಿಯ ವ್ರತದ ಪರಿಪಾಲನೆ ಅತ್ಯಂತ ಸೂಕ್ತವಾಗಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ಧರ್ಮಶಾಸ್ತ್ರಗಳು ತಿಳಿಸ್ತಾ ಇದೆ. ಹಾಗಾಗಿಯೇ ಈ ದಿನ ವಿಷ್ಣುವಿಗೆ ಯಾರು ನೆಲ್ಲಿಕಾಯಿಯನ್ನು ಸಮರ್ಪಣೆ ಮಾಡ್ತಾರೆ ಅವರ ಬಾಳು ಬಂಗಾರವಾಗುತ್ತೆ, ಅವರ ಆರೋಗ್ಯ ಸದೃಢವಾಗುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ದಿನ ಅತ್ಯಂತ ಮಂಗಳಕರವಾಗಿರುವಂತಹ ದಿನ. ಹಾಗಾಗಿ ದಾನ ಮಾಡಲಿಕ್ಕಾಗಲಿ ಅಥವಾ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನೀವು ಮಾಡುವಂತಹ ಪ್ರಯತ್ನಗಳೆಲ್ಲ ಕೂಡ ಒಳ್ಳೆಯ ಫಲವನ್ನೇ ತಂದುಕೊಡುತ್ತೆ. ಹಾಗಾಗಿ ನಿಮಗೆ ಭಗವಂತನ ಅನುಗ್ರಹ ಇದೆ, ಆಶೀರ್ವಾದ ಇರುತ್ತೆ, ಜೊತೆಗೆ ಅದೃಷ್ಟವನ್ನು ಕೂಡ ತಂದುಕೊಡುವಂಥ ಏಕಾದಶಿ ಇದು ಅನ್ನುವಂಥ ವಿಚಾರ ಇದೆ. ಹಾಗಾಗಿಯೇ ಒಂದು ಪ್ರಯತ್ನ ಎಷ್ಟೆಲ್ಲ ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದಕ್ಕೆ ಈ ಏಕಾದಶಿಯ ಆಚರಣೆ ಅತ್ಯುತ್ತಮವಾದಂಥ ಒಂದು ಉದಾಹರಣೆ. ಜೀವನದಲ್ಲಿ ಶಾಂತಿ ಸಮೃದ್ಧಿ ಪ್ರತಿಯೊಬ್ಬರಿಗೂ ಬೇಕು. ಅದಕ್ಕಾಗಿ ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ, ಯಾವುದೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ, ದೇವರಿಗೆ ಹರಕೆ ಹೋಗುವಂಥದ್ದು ಅಥವಾ ಮನೆಯಲ್ಲಿ ನಡೆಯುವಂತಹ ಧಾರ್ಮಿಕ ವಿಚಾರಗಳನ್ನು ಅನುಸರಣೆ ಮಾಡುವಂಥದ್ದು, ಕುಲದೇವರಿಗೆ ನಡ್ಕೊಳ್ಳುವಂಥದ್ದು, ನಿಮ್ಮ ಮನೆ ದೇವರ ಸೇವೆಯನ್ನು ಮಾಡುವಂಥದ್ದು, ಇದೆಲ್ಲ ಜೀವನದ ಅವಿಭಾಜ್ಯ ಅಂಗವಾಗಿ ಈಗಲೂ ಕೂಡ ನಡೀತಾ ಇದೆ. ಯಾರು ಭಗವಂತನಲ್ಲಿ ನಂಬಿಕೆ ಇಟ್ಟಿದ್ದಾರೆ, ಆಸ್ತಿಕ ಮಹಾಶಯರು, ಅವರೆಲ್ಲರೂ ಕೂಡ ಅನುಸರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ದಿನ ಕೂಡ ಭಗವಂತನಲ್ಲಿ ನಂಬಿಕೆ ಇರುವಂಥವರು ಒಂದು ನೆಲ್ಲಿಕಾಯಿಯನ್ನಾದರೂ ದಾನ ಮಾಡಿ ವಿಶೇಷ ಫಲಗಳು ಸಿಕ್ಕತ್ತೆ. ಹಾಗೆ ವಿಷ್ಣುವಿನ ಭಕ್ತರಿಗೆ ಈ ದಿನ ಅತ್ಯಂತ ಶುಭವಾಗಿರುವಂತಹ ದಿನ. ಇನ್ನು ಈ ಅಮಲಕ್ಕಿ ಏಕಾದಶಿಯ ವ್ರತದ ಹಿಂದೆ ಒಂದು ಸ್ವಾರಸ್ಯಕರವಾಗಿರುವಂತಹ ಕಥೆ ಕೂಡ ಇದೆ. ಇಲ್ಲಿ ರಾಜ ಮಾಂಧಾತ ಒಮ್ಮೆ ದಧೀಚಿ ಅನ್ನುವಂಥ ಋಷಿಯನ್ನು ಭೇಟಿಯಾಗ್ತಾನೆ. ತನ್ನ ಜೀವನದಲ್ಲಿ ತನಗೆ ಬಂದು ಒದಗಿರುವಂತಹ ಸಮಸ್ಯೆಗಳನ್ನು ಆ ಋಷಿ ವರಿಯರ ಬಳಿಯಲ್ಲಿ ಹೇಳಿಕೊಳ್ತಾನೆ. ಅದಕ್ಕೆ ಏನಾದರೂ ಒಂದು ಉಪಾಯವನ್ನು ತಿಳಿಸಿ ಸಮಾಧಾನ ಆಗಿ ಆ ಸಮಸ್ಯೆಗಳು ನಿವಾರಣೆ ಆಗಬೇಕು, ಆ ರೀತಿ ಆಶೀರ್ವಾದವನ್ನು ಮಾಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಆಗ ಆ ಋಷಿಗಳು ರಾಜನಿಗೆ ಈ ಏಕಾದಶಿಯ ದಿನದಂದು ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಅಮಲಕ್ಕಿ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಿ ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ತಾರೆ. ಅದರಂತೆ ಆ ಋಷಿವರಿಯರ ಸಲಹೆಯಂತೆ ರಾಜ ಅಮಲಕ್ಕಿ ಏಕಾದಶಿಯ ವ್ರತವನ್ನು ಆಚರಣೆ ಮಾಡ್ತಾನೆ. ಇನ್ನು ತನಗೆ ಬಂದಿದ್ದಂತಹ ಮಾನಸಿಕ ಕ್ಷೋಭೆಯನ್ನು ನಿವಾರಣೆ ಮಾಡಿಕೊಳ್ತಾನೆ. ಜೊತೆಗೆ ತನ್ನ
ಸಾಮ್ರಾಜ್ಯವನ್ನು ಮುತ್ತಲಿಕ್ಕೆ ಸಂಚು ಹೂಡ್ತಾ ಇದ್ದಂತಹ ಶತ್ರುಗಳನ್ನು ಕೂಡ ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಭಗವತ್ ಪ್ರೇರಣೆಯಿಂದ ಆ ರಾಜ್ಯದಲ್ಲಿ ಶಾಂತಿ ನೆಲೆಸುತ್ತೆ, ರಾಜ್ಯದಲ್ಲಿ ಸಮೃದ್ಧಿ ಉಂಟಾಗುತ್ತೆ. ಹಾಗಾಗಿ ಈ ಅಮಲಕಿ ಏಕಾದಶಿ ಅನ್ನುವಂಥದ್ದು ನಾನಾ ವಿಧದಲ್ಲಿ ಅನುಕೂಲವನ್ನು ತರುವಂಥದ್ದು. ತಾವು ಕೂಡ ಈ ದಿನ ವಿಷ್ಣುವನ್ನು ಸ್ಮರಣೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳಿಕೊಳ್ಳಿ, ಸಾಧ್ಯ ಆದರೆ ಉಪವಾಸ ಮಾಡಿ, ಇಲ್ಲಾಂತ ಹೇಳಿದ್ರೆ ನಿಯಮಿತವಾದಂಥ ವೇಳೆಯಲ್ಲಿ ಹಣ್ಣು ಹಂಪಲುಗಳನ್ನು ಸೇವನೆ ಮಾಡಿ, ನಿಮ್ಮ ಆರೋಗ್ಯದ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಉಪವಾಸ ವ್ರತವನ್ನು ನೀವು ಮುಂದುವರಿಸಬಹುದು. ಆದರೆ ಈ ಏಕಾದಶಿಯ ದಿನ ಅನ್ನವನ್ನು ಉಪಯೋಗಿಸಬೇಡಿ. ಏಕೆಂದರೆ ಈ ಅನ್ನವನ್ನು ಅಕ್ಕಿಯಿಂದ ತಯಾರು ಮಾಡುವಂಥದ್ದು, ಅಕ್ಕಿಯಲ್ಲಿ ಮುರ ಅನ್ನುವಂಥ ರಾಕ್ಷಸ ಇರ್ತಾನೆ. ಹಾಗಾಗಿ ಈ ದಿನ ರಾಕ್ಷಸ ಅಕ್ಕಿಯಲ್ಲಿ ಬಚ್ಚಿಟ್ಕೊಂಡಿರೋದ್ರಿಂದ ಅಕ್ಕಿಯಿಂದ ಮಾಡಿರುವಂಥ ಪದಾರ್ಥಗಳನ್ನು, ಅಂದರೆ ಅನ್ನಾದಿಗಳನ್ನು ತಿನ್ನಬಾರದು ಅನ್ನುವಂಥ ಒಂದು ವಿಚಾರ ಇದೆ, ಇದನ್ನು ಕೂಡ ನೀವು ಗಮನಿಸಬೇಕು. ಹಾಗೆ ಮದ್ಯಪಾನ, ಧೂಮಪಾನ ಇತ್ಯಾದಿಗಳನ್ನು ಈ ದಿನ ವರ್ಜ್ಯ ಮಾಡಬೇಕು. ಮಾಂಸಾಹಾರ ಸೇವನೆ ಇಲ್ಲ, ಈರುಳ್ಳಿ ಬೆಳ್ಳುಳ್ಳಿಯ ಸೇವನೆ ಈ ದಿನ ಇರಲ್ಲ. ಇದೆಲ್ಲವನ್ನು ಹೊರತುಪಡಿಸಿ ನೀವು ಪರಿಶುದ್ಧವಾದಂತಹ ಮನಸ್ಸಿನಿಂದ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿ ಸದಾ ಸರ್ವದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದರೆ ಅಮಲಕಿ ಏಕಾದಶಿ ನಿಮಗೆ ಉತ್ತಮವಾದ ಫಲಗಳನ್ನು ಕೊಡುತ್ತೆ. ಹಾಗೆ ಎಲ್ಲಾದರೂ ಒಂದು ನೆಲ್ಲಿಕಾಯಿಯನ್ನು ಸಂಪಾದನೆ ಮಾಡಿ ಅದನ್ನು ಯಥಾಶಕ್ತಿ ದಕ್ಷಿಣೆಯ ಜೊತೆಯಲ್ಲಿ ದಾನ ಮಾಡಿಬಿಡಿ. ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ, ಭಗವಂತನ ಅನುಗ್ರಹ ಉಂಟಾಗುತ್ತೆ, ಒಳ್ಳೆಯ ಫಲ ನಿಮ್ಮದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ ನಿಮಗೆ ನಿಮ್ಮ ಪ್ರಯತ್ನದಲ್ಲಿ ಅತ್ಯುತ್ತಮವಾದಂಥ ಅನುಕೂಲತೆಗಳು ಉಂಟಾಗುತ್ತೆ, ಧನಲಾಭ ಚೆನ್ನಾಗಿದೆ. ಹಾಗೆ ಗ್ರಹಗತಿಗಳು ತುಂಬ ಅನುಕೂಲಕರವಾಗಿರುವಂತಹ ಸ್ಥಿತಿಯಲ್ಲಿರೋದ್ರಿಂದ ಈ ದಿನ ನಿಮ್ಮ ಯಾವುದೇ ಹಣಕಾಸಿನ ವ್ಯವಹಾರಗಳು ಕೂಡ ಹೆಚ್ಚಿನ ಲಾಭವನ್ನು ತರುತ್ತೆ. ಆದರೆ ನೀರಿನಂತೆ ಹಣ ವ್ಯಯವಾಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ಖರ್ಚಿನ ಬಾಬ್ತು ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಲೆಕ್ಕಾಚಾರದಿಂದ ಖರ್ಚು ಮಾಡುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು ಈ ದಿನ ನಿಮ್ಮ ಒಡಹುಟ್ಟಿದವರಿಂದ, ನಿಮ್ಮ ಸಹೋದರರಿರ್ಬೋದು, ಸಹೋದರಿಯರಿರ್ಬೋದು, ಅಥವಾ ನಿಮ್ಮ ಕುಟುಂಬಸ್ಥರಿಂದ ಉತ್ತಮವಾದಂತಹ ಸಹಕಾರಗಳನ್ನು ಪಡ್ಕೊಳ್ತೀರಿ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನಾನು ಒಂಟಿ, ನಾನು ಏಕಾಂಗಿ, ನಾನೊಬ್ಬನೇ ಏನು ಮಾಡಲಿ ಅನ್ನುವಂಥ ಚಿಂತೆಯನ್ನು ಈ ದಿನ ನೀವು ಬಿಟ್ಬಿಡಬಹುದು. ನಿಮ್ಮ ಜೊತೆಗೆ ಯಾರಾದರೂ ಕೂಡ ಒಬ್ಬರು ಇದ್ದೇ ಇರ್ತಾರೆ. ಹಾಗಾಗಿ ನಿಮ್ಮ ಬೆನ್ನೆಲುಬಾಗಿ ನಿಲ್ಲುವಂತಹ ಕುಟುಂಬಸ್ಥರ ಒಂದು ಸಹಕಾರವನ್ನು ಈ ದಿನ ನೀವು ಸ್ಮರಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಅಮೂಲ್ಯ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಇದೆ. ಮನೆಗೆ ಬೇಕಾಗಿರುವಂಥದ್ದು, ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬೇಕಾಗಿರುವಂಥ ಕೆಲವು ಸಾಧನ ಸಲಕರಣೆಗಳನ್ನು ಖರೀದಿ ಮಾಡುವಂಥದ್ದಿದೆ. ಆದರೆ ಈ ಬೆಲೆ ಬಾಳುವಂಥ ವಸ್ತುಗಳ ಬಗ್ಗೆ ಕೂಡ ಸ್ವಲ್ಪ ಜೋಪಾನವಾಗಿ ಇರಬೇಕು. ಎಲ್ಲೋ ಒಂದು ಕಡೆ ಅದನ್ನು ಕಳ್ಕೊಳ್ಳುವಂಥದ್ದು, ಎಲ್ಲೋ ಇಟ್ಟು ಮರೆಯುವಂಥದ್ದು, ಅಥವಾ ಆ ಒಂದು ವಸ್ತು ನಿಮ್ಮ ಕೈಯಿಂದ ದೂರ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಯಾವ ವಸ್ತುವನ್ನು ತುಂಬ ಇಷ್ಟಪಡ್ತೀರೋ ಅಂಥದ್ರ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನ ಅನಾವಶ್ಯಕವಾಗಿ ಯಾವುದೇ ರೀತಿಯ ಚಿಂತೆ ಒಳಗಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ಮಧ್ಯಾಹ್ನದ ನಂತರದಲ್ಲಿ ಈ ರೀತಿಯ ಒತ್ತಡಗಳು ಬರಬಹುದು, ನಿಮಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ನಿಮ್ಮ ಹಿತಶತ್ರುಗಳಿಂದ ದೂರ ಇರುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಭಕ್ತಿಯಿಂದ ದುರ್ಗಾದೇವಿಯನ್ನು ಆರಾಧನೆ ಮಾಡಿಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಬಹಳ ಸೂಕ್ಷ್ಮವಾದಂಥ ದಿನ, ಬಹಳ ಸೆನ್ಸಿಟಿವ್ ಆಗಿರುತ್ತೆ. ಏನೇ ಮಾಡಲಿಕ್ಕೆ ಹೋದರೂ ಏನೋ ಒಂದು ಅಪವಾದ ಬರುತ್ತೆ, ಏನೋ ಒಂದು ಅಪಚಾರ ಆಗುತ್ತೆ. ಹಾಗಾಗಿನೇ ನಿಮ್ಮ ಪ್ರಯತ್ನಗಳಲ್ಲಿ ಈ ದಿನ ಮಿಶ್ರ ಫಲಗಳನ್ನು ಕಾಣುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಿಮಗೆ ತೀರಾ ಬೇಕಾದಂಥವರು, ನಿಮ್ಮ ಪ್ರೀತಿಪಾತ್ರರು ಅಥವಾ ನಿಮ್ಮ ಕುಟುಂಬಸ್ಥರು ಈ ದಿನ ಮಾತು ಮಾತಿಗೂ ಮನಸ್ತಾಪಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬಂದೊದಗುವಂಥದ್ದು, ಅದರಲ್ಲೂ ನಿಮ್ಮ ಮಾತಿನಿಂದ ಕೆಲವು ಭಿನ್ನಾಭಿಪ್ರಾಯಗಳಾಗುತ್ತೆ. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ಯಾವ ಸಂದರ್ಭದಲ್ಲಿ ಮಾತಾಡಬೇಕೋ ಆಗ ಮಾತ್ರ ಮಾತಾಡಿ, ಇಲ್ಲಾಂತ ಹೇಳಿದ್ರೆ ಮೌನವಾಗಿರುವಂಥದ್ದು ಈ ದಿನ ಬಹಳ ಉತ್ತಮ. ಇನ್ನು ಈ ದಿನ ನಿಮ್ಮ ಮನೋಬಲ ವೃದ್ಧಿಯಾಗುತ್ತೆ.
ವಿಶೇಷವಾಗಿ ನೀವು ಸಂಚಾರ ಮಾಡಬೇಕು, ಪ್ರಯಾಣ ಮಾಡಬೇಕು ಅಥವಾ ಒಂದು ಹೊಸ ಕಾರ್ಯವನ್ನು ಆರಂಭ ಮಾಡಬೇಕು ಇಂತಹ ಸಂದರ್ಭದಲ್ಲಿ ನಿಮಗೆ ತುಂಬ ಕಾನ್ಫಿಡೆನ್ಸ್ ಇರುವಂತಹ ದಿನ, ಅದನ್ನು ಮಾಡೇ ಮಾಡ್ತೀನಿ ಅನ್ನುವಂಥ ವಿಶ್ವಾಸ ಚೆನ್ನಾಗಿದೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆ. ಆದ್ದರಿಂದಲೇ ಈ ಹಣದ ವಿಚಾರವಾಗಿ ಮೂರನೆಯವರನ್ನು ನಂಬಬೇಡಿ, ನಿಮ್ಮನ್ನು ನೀವು ನಂಬಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ದೇವತಾ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆಯಾಗುವಂಥ ಸಾಧ್ಯತೆ ಇದೆ. ಎಂದಿನಂತೆ ಆಸಕ್ತಿ ಇರುತ್ತೆ, ಆದರೆ ಈ ದಿನದ ಸೋಲು, ಹತಾಶೆ, ಹಾಗೆ ಒಂದು ನಿರಾಸೆ ಇಂಥ ವಿಚಾರಗಳಲ್ಲಿ ನೀವು ಭಗವಂತನನ್ನು ನಂಬಬೇಕಾ ಬಿಡಬೇಕಾ ಅನ್ನುವಂಥ ಪ್ರಶ್ನೆಗಳು ನಿಮಗೆ ಉದ್ಭವ ಆಗುವಂಥದ್ದು ಇದೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇದೆ, ಏನೋ ಒಂದು ಸ್ಪರ್ಧೆ ಪೈಪೋಟಿ ಇರುತ್ತೆ, ಇದನ್ನು ನೀವು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ದಿನ ಆ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಆದಷ್ಟು ಈ ಶತ್ರುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಳ್ಬೇಡಿ, ಹೊಂದಾಣಿಕೆಯಿಂದ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಬೇರೆಯವರ ಆಶ್ವಾಸನೆಗಳನ್ನು ನಂಬುವ ಮೊದಲು ನಿಮ್ಮ ಅಗತ್ಯತೆಯ ಬಗ್ಗೆ ಪರಿಶೀಲನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಧಿಕಾರ ಪ್ರಾಪ್ತಿಯಾಗುವಂಥ ದಿನ, ಏನೋ ಒಂದು ಕಮ್ಯಾಂಡಬಲ್ ಪೊಸಿಷನ್ನಲ್ಲಿ ಇರ್ತೀರಿ. ಹಾಗಾಗಿಯೇ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಳ್ಳುವಂಥದ್ದು, ಬಹಳ ಶಿಸ್ತುಬದ್ಧವಾಗಿ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿಯೇ ಬೇರೆಯವರ ತಪ್ಪು ಬಹಳ ಬೇಗ ನಿಮಗೆ ಈ ದಿನ ಗೊತ್ತಾಗುತ್ತೆ, ಆ ತಪ್ಪನ್ನು ಸರಿಪಡಿಸುವಂಥ ಪ್ರಯತ್ನಕ್ಕೂ ಹೋಗ್ತೀರಿ, ಇದರಿಂದ ಸ್ವಲ್ಪ ನಿರಾಸೆ ಆಗುವಂಥದ್ದು ಇದೆ. ಹಾಗಾಗಿಯೇ ಈ ದಿನ ನಿಮ್ಮ ಒಂದು ಮಟ್ಟಿಗೆ ಯಾವ ಕೆಲಸಗಳಾಗಬೇಕು, ಯಾವ ಶಿಸ್ತು ಸಂಯಮ ಇರಬೇಕೋ ಅಂಥದ್ದನ್ನು ರೂಢಿಸ್ಕೊಂಡ್ರೆ ಸಾಕಾಗತ್ತೆ. ಇನ್ನು ಈ ದಿನದಲ್ಲಿ ವಿನಾಕಾರಣ ನಿಮ್ಮ ಮೇಲೆ ಅಪವಾದ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಏಕೆಂದರೆ ನೀವು ಯಾರನ್ನು ಅತಿಯಾಗಿ ನಂಬಿದ್ದೀರಿ, ಯಾರನ್ನು ಅತಿಯಾಗಿ ಆಶ್ರಯಿಸಿದ್ದೀರಿ, ಅಂಥವರಿಂದಲೇ ಈ ದಿನ ನಿಮಗೆ ಚುಚ್ಚು ಮಾತುಗಳು ಬರುವಂಥದ್ದು, ಆ ಮಾತಿನ ಅರ್ಥ ನಿಮಗೆ ಒಂದು ರೀತಿಯಲ್ಲಿ ಅನರ್ಥವಾಗಿರುತ್ತೆ, ಅದು ನಿಮಗೆ ಒತ್ತಡವನ್ನು ತರುವಂಥದ್ದಾಗುತ್ತೆ. ಹಾಗೆ ಈ ದಿನ ಉತ್ತಮವಾದಂಥ ಸಂತೋಷ ಇದೆ, ಮೋಜಿದೆ, ಮಸ್ತಿ ಇದೆ, ಸ್ನೇಹಿತರ ಒಂದು ಸಂಸರ್ಗ ಇದೆ, ಅವರ ಜೊತೆಯಲ್ಲಿರ್ತೀರಿ, ಹರಟೆ ಇದೆ, ಎಲ್ಲವೂ ಇದೆ. ಆದರೆ ಯಾವುದೇ ಒಂದು ಚಟುವಟಿಕೆ ಕೂಡ ಒಂದು ಇತಿಮಿತಿ ಒಳಗಿರಲಿ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರ ಅದರಲ್ಲೂ ಸ್ವಂತ ಬಿಸಿನೆಸ್ಸಿನಿಂದ ತುಂಬ ಧನಲಾಭ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಎಲ್ಲರೂ ಹೊಗಳಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿಯೇ ಈ ದಿನ ಬೇರೆಯವರನ್ನು ಓಲೈಸಬೇಕು, ಸಂತೋಷಪಡಿಸಬೇಕು, ಇದಕ್ಕಾಗಿ ಈ ದಿನ ನಿಮ್ಮ ಪ್ರಯತ್ನಗಳು ಓಡಾಟಗಳು ಕೂಡ ಇರುವಂಥದ್ದು ಇದೆ. ಇದೆಲ್ಲ ನಿಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಮಾಧಾನವನ್ನು ಕೊಡುವಂಥದ್ದು, ಇದೆಲ್ಲ ಮೆಂಟಲ್ ಸ್ಟೇಟಸ್. ಇದು ಸಮಾಧಾನ, ಒಂದು ಶಾಂತಿ, ನೆಮ್ಮದಿ ಇದು ಸಿಕ್ಕತ್ತೆ ಈ ಕೆಲಸವನ್ನು ಮಾಡಿದ್ರೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನ ಭಾವನೆ. ಅದಕ್ಕೆ ಅನುಗುಣವಾಗಿ ಕೆಲಸಗಳನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿಸ್ತೀರಿ, ಆದರೂ ಕೂಡ ಅದು ನಿಮಗೆ ಒಳ್ಳೆಯದನ್ನು ತರುತ್ತೆ, ಅನುಕೂಲ ಇದೆ, ಮನಸ್ಸಿಗೆ ಸಮಾಧಾನ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಹಠಮಾರಿತನವನ್ನು ಬಿಟ್ಟು ಹೊಂದಾಣಿಕೆಯಿಂದ ಹೋಗುವಂಥದ್ದು ಬಹಳ ಸೂಕ್ತ. ಏಕೆಂದರೆ ಕೆಲವೊಂದು ಸನ್ನಿವೇಶಗಳಲ್ಲಿ ನಿಮ್ಮದೇ ಆಗಬೇಕು, ನಿಮ್ಮದೇ ಕಾರ್ಯ ಸಾಧನೆ ಆಗಬೇಕು, ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಸಿಗಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಸ್ವಲ್ಪ ಮಿತಿಮೀರುವಂಥ ಸಾಧ್ಯತೆಗಳಿದೆ. ಏಕೆಂದರೆ ಮನಃಕಾರಕನಾದಂಥ ಚಂದ್ರ ನಿಮಗೆ ವ್ಯಯಸ್ಥಾನದಲ್ಲಿರ್ತಾನೆ, ಹಾಗಾಗಿ ಮನಸ್ಸಿಗೆ ಸ್ಥಿಮಿತ ಇಲ್ಲ, ಏನೋ ಮಾತಾಡುವಂಥದ್ದು, ಏನೋ ತೀರ್ಮಾನ, ಏನೋ ಆಲೋಚನೆಗಳು ಬರುವಂಥದ್ದು ಈ ದಿನ ಇರುತ್ತೆ. ಆದರೆ ಇವೆಲ್ಲವೂ ಕೂಡ ಪ್ರಾಕ್ಟಿಕಲ್ಲಾಗಿ ಕಾರ್ಯಸಾಧುವಾಗಲ್ಲ. ಹಾಗಾಗಿಯೇ ಈ ದಿನ ಒಂದು ಊಹೆಗೆ, ಕಲ್ಪನೆಗೆ, ಇನ್ನೂ ಗಾಳಿಯಲ್ಲಿ ಗೋಪುರ ಕಟ್ಟುವಂಥ ವಿಚಾರಗಳೇನಿದೆ ಇಂಥದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಆದಷ್ಟು ಪ್ರಾಕ್ಟಿಕಲ್ ಆಗಿರುವಂಥ ವಿಚಾರಗಳನ್ನು ಆಯ್ಕೆ ಮಾಡಿಕೊಳ್ಳಿ, ಅಂಥದ್ರ ಬಗ್ಗೆ ನಿಮ್ಮ ಚಿಂತೆ ಇರಲಿ, ಚಿಂತನೆಗಳು ಇರಲಿ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಭಾವನೆಗಳಿಗೆ ದಾಸರಾಗಬೇಡಿ. ಏಕೆಂದರೆ ಭಾವನೆಗಳು ಈ ದಿನ ನಿಮ್ಮನ್ನು ಆಳುವಂಥದ್ದು ಇದೆ,
ಹಾಗಾಗಿಯೇ ನಿಮ್ಮ ವೀಕ್ ಮೈಂಡ್ ಏನಿದೆ ಅದು ಕೆಲವೊಮ್ಮೆ ನಿಮ್ಮ ವೀಕ್ನೆಸ್ಸನ್ನು ಎತ್ತಿ ತೋರಿಸುವಂಥದ್ದಾಗತ್ತೆ. ಅಂತಹ ಒಂದು ವೀಕ್ನೆಸ್ಸನ್ನು ಅಥವಾ ನಿಮ್ಮ ದೌರ್ಬಲ್ಯವನ್ನು ಕಂಡಂಥವರು ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿಯೇ ನಿಮ್ಮ ಒಂದು ಮುಂದಿನ ದಿನಗಳಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿಗೆ ಈ ದಿನದ ಒಂದು ಗುಟ್ಟನ್ನು ರಟ್ಟು ಮಾಡುವಂಥ ಪ್ರಯತ್ನ ಏನಿದೆ ಇದು ಅಷ್ಟೊಂದು ಫಲವನ್ನು ತರಲ್ಲ. ಹಾಗಾಗಿಯೇ ಸ್ವಲ್ಪ ನಂಬಿಕೆಯಿಂದ ಹಾಗೆ ಆತ್ಮವಿಶ್ವಾಸದಿಂದ ನೀವು ಸ್ನೇಹಿತರನ್ನು ಬಂಧುಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಜೊತೆಯಲ್ಲಿ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ದೂರದ ಪ್ರಯಾಣದ ಯೋಗ ಇದೆ, ಆದರೆ ಪ್ರಯಾಣದ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ವಿಪರೀತವಾದಂಥ ಕೋಪ ಬರುವಂಥ ಸಾಧ್ಯತೆಗಳಿದೆ, ಅದನ್ನು ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಇನ್ನು ನಿಮ್ಮ ಪ್ರೀತಿ ಪಾತ್ರರನ್ನು ನೀವು ಹೃದಯಾಳದಿಂದ ಪ್ರೀತಿಸುವಂಥ ಒಂದು ಮಾತುಗಳನ್ನು ಆಡೋದಕ್ಕಿಂತಲೂ ನಿಮ್ಮ ಕರ್ತವ್ಯದಲ್ಲಿ ಅದನ್ನು ತೋರಿಸಿ ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣುವಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ದೊಡ್ಡ ಕೆಲಸವನ್ನು ಮಾಡುವಂಥ ಒಂದು ದೊಡ್ಡ ಆಸೆ ನಿಮ್ಮ ಮನಸ್ಸಿನಲ್ಲಿದೆ. ಹಾಗಾಗಿ ಮಹತ್ವಾಕಾಂಕ್ಷೆಯ ದಿನ, ಈ ಕೆಲಸ ಮಾಡಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದು ಕೆಲಸವನ್ನು ಆರಂಭ ಮಾಡ್ತೀರಿ. ಅದಕ್ಕೆ ಬೇಕಾದಂಥ ಒಂದು ಪೂರ್ವ ಸಿದ್ಧತೆಗಳ ಬಗ್ಗೆ ಕೂಡ ಜಾಗೃತರಾಗಿಯೇ ಇರ್ತೀರಿ. ಎಲ್ಲೂ ಯಾಮಾರಲ್ಲ, ಆದರೆ ಎಲ್ಲೋ ಒಂದು ಕಡೆ ನೀವೇ ನೀವಾಗಿ ಮಾಡಿಕೊಳ್ಳುವಂಥ ಎಡವಟ್ಟೇನಿದೆ ಇದು ಕೆಲಸಕ್ಕೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡುವಂಥದ್ದಿದೆ. ಹಾಗಾಗಿಯೇ ಈ ಕೆಲಸ ಆರಂಭ ಆದಮೇಲೆ ಅದು ಅದೇ ಗತಿಯಲ್ಲಿ ಮುಂದುವರಿಯುವಂತೆ ನೋಡಿಕೊಳ್ಳಿ. ಈ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುವಂಥ ಆಲೋಚನೆಗಳನ್ನು ಬಿಟ್ಬಿಡಿ. ಹಾಗಾಗಿ ಮಧ್ಯೆ ಮಧ್ಯೆ ಬರುವಂಥ ಡಿಸ್ಟ್ರಾಕ್ಷನ್ಸ್ ಏನಿದೆ ಇದನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ಈ ದಿನ ನಿಮ್ಮ ಮನೋಬಲ ತುಂಬ ಚೆನ್ನಾಗಿದೆ, ವೃದ್ಧಿಯಾಗತ್ತೆ, ಕಾನ್ಫಿಡೆನ್ಸ್ ಇದೆ, ಆತ್ಮವಿಶ್ವಾಸ ಚೆನ್ನಾಗಿದೆ. ಹಾಗಾಗಿಯೇ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಿರುವಂಥ ದಿನ ಕೂಡ. ಇನ್ನು ಈ ದಿನ ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುವಂಥದ್ದು ಕೂಡ, ಕುಜನ ಇನ್ಫ್ಲೂಯೆನ್ಸ್ ಚೆನ್ನಾಗಿದೆ ನಿಮಗೆ. ಹಾಗಾಗಿಯೇ ಈ ದಿನ ಕುಜನ ದೃಷ್ಟಿಯಿಂದ ಕೆಲವೊಮ್ಮೆ ನಿಮ್ಮ ಮಾತಿನ ಶೈಲಿಯಾಗಲಿ ಅಥವಾ ನೀವು ಬಳಸುವಂಥ ಪದಗಳ ಧಾಟಿಯಾಗಲಿ ಸ್ವಲ್ಪ ಖಾರವಾಗಿ ಇರುವಂಥದ್ದು, ಇದನ್ನು ಯಾರು ಕೇಳಿಸ್ಕೊಳ್ತಾರೋ ಅವರಿಗೆ ಸ್ವಲ್ಪ ಇರುಸು ಮುರುಸಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಗೊಂದಲಕ್ಕೆ ಒಳಗಾಗುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ನೀವು ಮಾಡ್ತಾ ಇರುವಂಥ ವೃತ್ತಿಯಲ್ಲಿ ಧನಾತ್ಮಕವಾದಂತಹ ಬದಲಾವಣೆ ಆಗ್ತಾ ಇದೆ. ಹಾಗಾಗಿಯೇ ಆ ಬದಲಾವಣೆಯನ್ನು ಸ್ವೀಕಾರ ಮಾಡಿ, ನಿಮ್ಮ ಮುಂದಿನ ಭವಿಷ್ಯಕ್ಕೆ ಇದು ಉತ್ತಮವಾದಂತಹ ಒಂದು ಬದಲಾವಣೆಯಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಕಲಾತ್ಮಕ ಯೋಗ್ಯತೆಗೆ ಸರಿಯಾದಂತಹ ಹೊಸ ದಾರಿ ಸಿಕ್ಕುವಂಥದ್ದಿದೆ. ನಿಮ್ಮ ಟ್ಯಾಲೆಂಟ್ಗೆ, ನಿಮ್ಮಲ್ಲಿರುವಂಥ ಒಂದು ವಿಶೇಷ ಗುಣಕ್ಕೆ ಹೆಚ್ಚು ಸರ್ವಮಾನ್ಯತೆ ಈ ದಿನ ಇರುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಪ್ರಯತ್ನಗಳಿಗೆ ಮೇಲಧಿಕಾರಿಗಳು ಕೂಡ ಸಂತುಷ್ಟರಾಗ್ತಾರೆ, ಮನೆಯಲ್ಲಿರುವಂಥ ಹಿರಿಯರಿಗೂ ಕೂಡ ತುಂಬ ಸಂತೋಷ ಆಗುತ್ತೆ ಈ ದಿನ ನಿಮ್ಮ ಕೆಲಸಗಳಿಂದ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಉದ್ಯೋಗ, ನಿಮ್ಮ ಒಂದು ವ್ಯಾಪಾರ ವ್ಯವಹಾರ ಚಟುವಟಿಕೆಗಳು ನಿಮ್ಮ ಅನಿಸಿಕೆಯಂತೆ ನಡೆಯುತ್ತೆ, ನೀವು ಅಂದುಕೊಂಡಂತಹ ರೀತಿಯಲ್ಲಿ ಪ್ರಗತಿದಾಯಕವಾಗಿರುತ್ತೆ. ಹಾಗೆ ಹೊಸ ಪರಿಚಯಸ್ಥರ ಮೇಲೆ ಈ ದಿನ ಅತಿಯಾದಂತಹ ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಏನೇ ಆದರೂ ಅವರು ಹೊಸದಾಗಿ ಪರಿಚಯ ಆಗಿರುವಂಥವರು, ಮೊದಲ ನೋಟಕ್ಕೆ ನಿಮಗೆ ಸರಿ ಅನ್ನಿಸಿರ್ಬೋದು, ಆದರೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳಾಗಲಿ ಅಥವಾ ನಿಮ್ಮ ಸಂಬಂಧಗಳ ವ್ಯವಹಾರಗಳನ್ನಾಗಲಿ ಹಂಚಿಕೊಳ್ಳುವಂಥದ್ದನ್ನು ಮಾಡಬೇಡಿ. 4 ದಿನ ಕಾದು ನೋಡಿ, ಅವರನ್ನು ಸ್ಟಡಿ ಮಾಡಿ, ಹಾಗೆ ನಂತರದಲ್ಲಿ ಅವರ ಜೊತೆಯಲ್ಲಿ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸ್ಬೋದು. ಇನ್ನು ಈ ದಿನದಲ್ಲಿ ಯಾವುದಾದರೂ ಒಂದು ಹವ್ಯಾಸವನ್ನು ಇಟ್ಕೊಂಡಿದ್ದರೆ ಅದರಿಂದ ನಿಮಗೆ ಭಾರಿ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಒಳ್ಳೆಯ ಹವ್ಯಾಸ ಆದರೆ ನಿಮಗೆ ಹೆಸರು ಕೀರ್ತಿ ಸ್ಥಾನಮಾನ ಸಿಕ್ಕತ್ತೆ. ಅದೇನಾದರೂ ಸಮಾಜ ಒಪ್ಪದೇ ಇರುವಂಥ ಹವ್ಯಾಸ ಏನಾದರೂ ಆಗಿದ್ದರೆ ಅದರಿಂದ ನಿಮ್ಮ ಗೌರವಕ್ಕೆ ಚ್ಯುತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಮನೆಯಲ್ಲಿರುವಂಥವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ.
ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳಿಗೆ ಬಿಡುವಿಲ್ಲದಂತಹ ದಿನ, ಚುರುಕಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗಾಗಿ ನಿಮ್ಮ ಉದ್ಯೋಗವೇ ಭಗವಂತನ ಸೇವೆ ಅನ್ನುವಂಥ ರೀತಿಯಲ್ಲಿ ನೀವು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ನಿಮಗೆ ಅಧಿಕಾರ ಪ್ರಾಪ್ತಿ ಆಗಬೇಕು, ಒಳ್ಳೆಯ ದಿನಗಳು ಬರಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯನಾರಾಯಣ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಕೆಲವು ಘಟನೆಗಳು ನಿಮಗೆ ಸ್ವಲ್ಪ ಬೇಸರವನ್ನು ತರಿಸತ್ತೆ. ಹಾಗಾಗಿ ಅಂತಹ ಅನಾನುಕೂಲಕರವಾದಂತಹ ಪರಿಸ್ಥಿತಿಯಿಂದ ಕಂಗಾಲಾಗಬೇಡಿ. ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಕೊಳ್ಬೇಡಿ, ಧೈರ್ಯದಿಂದ ಇರಬೇಕು. ಈ ಸೋಲು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಂದರ್ಭದಲ್ಲೂ ಇದ್ದೇ ಇರುವಂಥದ್ದು. ಹಾಗಾಗಿ ಸೋಲಿನ ನಂತರ ಗೆಲುವು ಇದ್ದೇ ಇರುತ್ತೆ. ಬೆಳಕನ್ನು ಕಾಣಬೇಕು ಅಂಥೇಳಿ ರಾತ್ರಿ ಇಡೀ ಕಾಯಬೇಕು, ಆ ನಂತರದಲ್ಲೇ ಬೆಳಕು ಬರುವಂಥದ್ದು. ಹಾಗಾಗಿ ನೀವು ಕೂಡ ತಾಳ್ಮೆಯಿಂದ ಒಳ್ಳೆಯ ದಿನಕ್ಕಾಗಿ ಕಾಯಬೇಕು. ಈ ದಿನದಲ್ಲಿ ಯಾವುದೇ ಒಂದು ಗುರುತರವಾದಂತಹ ಕೆಲಸಗಳಿಗೆ ಕೈ ಹಾಕಬೇಡಿ. ಹಣಕಾಸಿನ ವಿಚಾರಗಳಿಗೆ ಕಮಿಟ್ ಆಗಬೇಡಿ. ಹಣ ಸಾಲವಾಗಿ ತರಬೇಡಿ, ಸಾಲವಾಗಿ ಕೊಡಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶ್ರಮದಾಯಕವಾಗಿರುವಂಥ ದಿನ. ಯಾವುದೂ ಕೂಡ ಈಸಿಯಾಗಿ ಸಿಕ್ಕಲ್ಲ, ಕಷ್ಟಪಟ್ಟರೆ ಫಲ ಅನ್ನುವಂಥದ್ದು ನಿಮಗೆ ಸಿಕ್ಕತ್ತೆ. ಹಾಗೆ ವೃತ್ತಿ ಬದಲಾವಣೆಯ ಸಾಧ್ಯತೆಗಳು ಕೂಡ ಈ ದಿನ ಇರುವಂಥದ್ದು ಇದೆ. ಇನ್ನು ನಿಮ್ಮ ತಂದೆಯವರ ಕಡೆಯಿಂದ ಅಥವಾ ತಂದೆಯ ಸ್ಥಾನದಲ್ಲಿರುವಂಥ ಹಿರಿಯರ ಕಡೆಯಿಂದ ಧನಲಾಭ ಉಂಟಾಗುವಂಥದ್ದು ಇದೆ. ಪಿತ್ರಾರ್ಜಿತವಾಗಿ ಬರಬೇಕಾದಂಥ ಆಸ್ತಿಪಾಸ್ತಿಯ ವಿಚಾರಗಳು ಈ ದಿನ ಮನಸ್ಸಿಗೆ ಸಂತೋಷವನ್ನು ತಂದರೂ ಕೂಡ ಅದು ಎಲ್ಲೋ ಒಂದು ಕಡೆ ನಿಮ್ಮನ್ನು ಬಾಧಿಸುತ್ತೆ. ಏನೋ ಒಂದು ಲಿಟಿಗೇಷನ್ಸ್ ಇದೆ, ತಂಟೆ ಇದೆ, ತಕರಾರಿದೆ, ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಮನಸ್ಸು ಈ ದಿನ ಇರಲ್ಲ. ಹಾಗಾಗಿಯೇ ಅಂಥ ಒಂದು ವಿಚಾರಗಳಿಗೆ, ಗುರುತರವಾದಂತಹ ವಿಚಾರಗಳಿಗೆ ಆದಷ್ಟು ಮನಸ್ಸು ಕಡಿಮೆ ಇರುತ್ತೆ. ಆದರೆ ನಾಳೆಯ ದಿನ ಪ್ರಾರಂಭ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಒಡವೆ, ವಸ್ತ್ರಗಳು, ನಿಮ್ಮ ದಾಖಲೆಗಳು ಅಥವಾ ಯಾವುದೇ ಅಮೂಲ್ಯ ಸಲಕರಣೆಗಳು, ಇದರ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಾಗದೇವರನ್ನು ಪೂಜೆ ಮಾಡಿ. ಯಾವುದಾದ್ರೂ ಒಂದು ನಾಗಕ್ಷೇತ್ರಕ್ಕೆ ಹೋಗಿ ಬನ್ನಿ ಅಥವಾ ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಹಾಗಾಗಿ ನಿಮಗೆ ಯಾವುದೇ ರೀತಿಯ ಸರ್ಪದೋಷಗಳಿದ್ದರೂ ಕೂಡ ನಿವಾರಣೆಯಾಗಿ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಂದ್ವ ಆಲೋಚನೆಗಳು ಬರುವಂಥ ದಿನ. ಯಾವುದೇ ಕೆಲಸ, ಯಾವುದೇ ಚಟುವಟಿಕೆ ಇದ್ದರೂ ಕೂಡ ಅದರಲ್ಲಿ ಇದ ಅದ ಅನ್ನುವಂಥ ಒಂದು ದ್ವಂದ್ವತೆ ಇರುವಂಥ ದಿನ. ಹಾಗಾಗಿ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಈ ದಿನ ನೀವು ತುಂಬ ಅಸಮರ್ಥರಾಗ್ತೀರಿ. ಯಾಕೆಂದರೆ ಈ ಜಡ್ಜ್ಮೆಂಟಲ್ ಪವರ್ ಏನಿದೆ ಅದು ಅಷ್ಟೊಂದು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿಯೇ ಕೆಲವೊಂದು ಪ್ರಮುಖ ತೀರ್ಮಾನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ತಜ್ಞರ ಸಲಹೆಯನ್ನು ಪಡ್ಕೊಳ್ಳಿ, ಅನುಭವಸ್ಥರ ಒಂದು ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಯಾವುದೇ ವಿಚಾರದಲ್ಲಾದರೂ ಕೂಡ ಅತಿರೇಕಕ್ಕೆ ಹೋಗಬೇಡಿ. ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಅನ್ನುವಂಥದ್ದು ಇದೆ. ಅದರಲ್ಲೂ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ತುಂಬ ಸಂಯಮದಿಂದ ವರ್ತಿಸಬೇಕಾಗತ್ತೆ. ನಿಮ್ಮ ಮಾತಿನ ಬಗ್ಗೆ ತುಂಬ ಜಾಗ್ರತೆ ಇರಬೇಕು. ಇನ್ನು ವಿಶೇಷವಾಗಿ ನೀವು ಪ್ರಯಾಣ ಮಾಡುವಂಥ ಸಂದರ್ಭ ಕೂಡ ನಿಮಗೆ ಯಾವುದೇ ಅನಾನುಕೂಲಕರವಾದಂಥ ಪರಿಸ್ಥಿತಿಗಳು ಎದುರಾಗಬಾರ್ದು, ಆ ರೀತಿ ನೋಡಿಕೊಳ್ಬೇಕು. ಇನ್ನು ವಿಶೇಷವಾಗಿ ಪೂರ್ವ ಸಿದ್ಧತೆಯೊಂದಿಗೆ ಪ್ರಾರಂಭ ಮಾಡಬೇಕು. ಇನ್ನು ನಿಮಗೆ ಸುಲಭದಲ್ಲಿ ಯಾವುದೇ ಲಾಭಗಳು ಸಿಕ್ಕಲ್ಲ, ಎಲ್ಲದಕ್ಕೂ ಕೂಡ ಒಂದು ಕಸರತ್ತು ಮಾಡಬೇಕು. ಲೈಫ್ ಈಸ್ ಎ ಸ್ಟ್ರಗಲ್ ಅಂತ ಹೇಳ್ತಾರೆ. ಹಾಗಾಗಿಯೇ ಬಹಳ ಕಷ್ಟಪಟ್ಟೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಒಂದು ಫಲ ಅಷ್ಟಕ್ಕಷ್ಟೇ. ಇನ್ನು ಕಾನೂನಿನ ವಿಚಾರವಾಗಿ ಬಂದರೆ ಅದು ಕೂಡ ಈ ದಿನ ನಿಮಗೆ ಸ್ವಲ್ಪ ಅನಾನುಕೂಲಕರವಾದಂಥ ಪರಿಸ್ಥಿತಿಯನ್ನು ತರುತ್ತೆ. ಕಾನೂನುಗಳು ಕೂಡ ನಿಮಗೆ ಫೇವರಬಲ್ ಆಗಿರಲ್ಲ ಈ ದಿನದಲ್ಲಿ. ಹಾಗಾಗಿ ಸಣ್ಣ ಪುಟ್ಟ ವಿಚಾರಗಳನ್ನು ವಿಪರೀತಕ್ಕೆ ಎಳಿಬೇಡಿ. ಅಲ್ಲಿಗೆ ಅದನ್ನು ಬಿಡುವಂಥದ್ದು, ಅಲ್ಲಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಎಲ್ಲವನ್ನು ಕೂಡ ಸರಿದೂಗಿಸಿಕೊಂಡು ಹೋಗಬೇಕು, ತುಂಬ ಬ್ಯಾಲೆನ್ಸ್ ಮಾಡಬೇಕು ಈ ದಿನದಲ್ಲಿ. ಆಗ ಮಾತ್ರ ಫಲ ನೀವು ಅಂದುಕೊಂಡಂತೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನನ್ನು ಆರಾಧನೆ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು,
ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಆನಂದದ ದಿನ, ಸಂತೋಷದ ದಿನ. ಅದರಲ್ಲೂ ನಿಮ್ಮ ಕುಟುಂಬದವರಿಂದ ನಿಮಗೆ ಉತ್ತಮ ಸಹಕಾರ ಸಿಕ್ಕುವಂಥ ದಿನ. ಹಾಗಾಗಿ ನಿಮ್ಮ ಸಣ್ಣ ಪುಟ್ಟ ಬಯಕೆಗಳು ಕೂಡ ಈಡೇರುತ್ತೆ, ಹಾಗೆ ನಿಮ್ಮ ಕನಸಿನ ಒಂದು ಯೋಜನೆ ಕೂಡ ಸಾಕಾರಗೊಳ್ಳುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ದೂರ ಪ್ರಯಾಣ ಮಾಡುವಂಥ ಯೋಗ ಕೂಡ ಇದೆ, ನಿಮಗೆ ಒಳ್ಳೆಯ ಲಾಭಗಳು ಉಂಟಾಗುವಂಥದ್ದು ಕೂಡ ಇದೆ. ವ್ಯವಹಾರ ಮಾಡ್ತಾ ಇರುವಂಥವ್ರಿಗೆ ಅಧಿಕವಾಗಿ ಇರುವಂಥ ಅನುಕೂಲತೆಗಳು ಸಿಕ್ಕತ್ತೆ. ಹಣಕಾಸಿನ ಲಾಭ ನೇರವಾಗಿ ಸಿಕ್ಕದೇ ಇದ್ದರೂ ನಾಳೆಯ ದಿನದ ಲಾಭಕ್ಕೆ ಈ ದಿನದ ಪೂರ್ವ ಸಿದ್ಧತೆ ನಿಮಗೆ ಫೇವರಬಲ್ ಆಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಮಿತ್ರರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಇದೆ. ಏನೋ ಒಂದು ಚರ್ಚೆ, ಹರಟೆ, ಮಾತುಗಳು, ವಿಚಾರ ವಿನಿಮಯ ಆಗುವಂಥದ್ದು, ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ವಿಚಾರಗಳು, ಇವೆಲ್ಲವೂ ಈ ದಿನದ ಚರ್ಚೆಯಲ್ಲಿ ಬರುವಂಥದ್ದು. ಹಾಗಾಗಿ ನಿಮ್ಮ ನೋವನ್ನು ಹೇಳ್ಕೊಳ್ಳಿಕ್ಕೆ, ನಿಮ್ಮ ಕಷ್ಟವನ್ನು ಶೇರ್ ಮಾಡಲಿಕ್ಕೆ ಈ ದಿನ ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕುವಂಥದ್ದು. ಇದರಿಂದ ಮನಸ್ಸು ನಿರಾಳವಾಗುತ್ತೆ. ಹಾಗೆ ಈ ದಿನ ರಕ್ತದೊತ್ತಡ ಹೆಚ್ಚಾಗಿರುವಂಥವರು ಸ್ವಲ್ಪ ಜಾಗೃತರಾಗಿರಿ. ಯಾವುದೇ ಒಂದು ವಿಚಾರಕ್ಕೂ ಫ್ಲೇರಪ್ ಆಗಬೇಡಿ. ಇನ್ನು ಮೂರನೆಯವರ ವಿಚಾರ ಈ ದಿನ ನಿಮಗೆ ತುಂಬ ಇಷ್ಟವಾಗುವಂಥದ್ದು. ಹಾಗಾಗಿಯೇ ಅವರ ಬಗ್ಗೆ ಮಾಹಿತಿ ಕಲೆ ಹಾಕುವಂಥ ಒಂದು ವಿಚಾರದಲ್ಲಿ ಹೆಚ್ಚು ಸಮಯ ಕೂಡ ವ್ಯರ್ಥವಾಗುತ್ತೆ. ಹಾಗಾಗಿ ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಆದಷ್ಟು ಮೂರನೆಯವರ ವಿಚಾರಕ್ಕೆ ಈ ದಿನ ಮೂಗು ತೋರಿಸಬೇಡಿ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸಂಪೂರ್ಣವಾದಂಥ ನಿಗಾ ಇದೆ. ಅದರಲ್ಲೂ ಈ ಬುದ್ಧಿವಂತಿಕೆ ಅನ್ನುವಂಥದ್ದು, ನಿಮ್ಮ ಒಂದು ಟ್ಯಾಲೆಂಟ್ ಅನ್ನುವಂಥದ್ದು ಈ ದಿನ ಪ್ರಧಾನವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುನ್ನಡೆಸುತ್ತೆ. ಹಾಗಾಗಿಯೇ ಉತ್ತಮವಾದಂಥ ಫಲ ಸಿಕ್ಕತ್ತೆ. ಇನ್ನು ಕೆಲವು ಆಪಾದನೆಗಳಿಗೆ ನೀವು ಬುದ್ಧಿವಂತಿಕೆಯ ಉತ್ತರವನ್ನು ಕೊಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮಾತು ಪ್ರಖರವಾಗಿರುತ್ತೆ. ನಿಮ್ಮ ಮಾತೇ ನಿಮ್ಮನ್ನು ರಕ್ಷಣೆ ಮಾಡುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರು ಈ ದಿನ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸು ಪಡ್ಕೊಳ್ಳುವಂಥ ದಿನ. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡ್ತೀರಿ. ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಈ ದಿನ ಇರುವಂಥದ್ದು. ಹಾಗಾಗಿಯೇ ಅತ್ಯಂತ ಸಂತೋಷದಿಂದ ಇರುವಂಥದ್ದು. ಅದರಲ್ಲೂ ನಿಮ್ಮ ಉದ್ಯೋಗ, ನಿಮ್ಮ ಕೆಲಸ ಅಂದರೆ ಈ ದಿನ ನಿಮಗೆ ಪಂಚಪ್ರಾಣ. ಹಾಗಾಗಿಯೇ ಕೆಲಸವನ್ನು ತುಂಬ ಇಷ್ಟಪಟ್ಟು ಮಾಡೋದ್ರಿಂದ ನಿಮ್ಮ ಸಹೋದ್ಯೋಗಿಗಳ ಬೆಂಬಲ ಇರುತ್ತೆ, ಮೇಲಧಿಕಾರಿಗಳ ಮಾರ್ಗದರ್ಶನ ಈ ದಿನ ಚೆನ್ನಾಗಿದೆ. ಒಟ್ಟಾರೆ ಈ ದಿನ ಏನನ್ನೇ ಮಾಡಿದ್ರೂ ಕೂಡ ತುಂಬ ಎಂಜಾಯ್ ಮಾಡ್ತೀರಿ. ಹಾಗೆ ಈ ದಿನದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಆದರೆ ಆ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಮೊದಲು ಸರಿಯಾಗಿ ಯೋಚನೆ ಮಾಡಿ ಮುಂದುವರಿಯುವಂಥದ್ದು, ನಿಮ್ಮ ಶಕ್ತಿಗೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಕೆಲಸ ಇದೆಯೇ ಅನ್ನುವಂಥದ್ದನ್ನು ಒಮ್ಮೆ ಸಮೀಕರಿಸಿ ನೋಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಜೊತೆಯಲ್ಲಿ ಸ್ವಲ್ಪ ಸಹನೆಯಿಂದ ಇರಬೇಕು, ಸಂಯಮದಿಂದ ಇರಬೇಕು. ಇಲ್ಲಾಂತ ಹೇಳಿದ್ರೆ ಮಾತಿಗೆ ಮಾತು ಬೆಳೆಯುವಂಥದ್ದು, ಇದರಿಂದ ಮನಸ್ತಾಪಗಳು ಆಗುವಂಥದ್ದು ಕೂಡ ಇರುತ್ತೆ. ಏನೇ ಆದರೂ ತಾತ್ಕಾಲಿಕವಾದಂತಹ ಬದಲಾವಣೆಗಳೇನಿದೆ ಇದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಇವತ್ತಲ್ಲ ನಾಳೆ ಅದು ಸರಿ ಹೋಗೇ ಹೋಗುತ್ತೆ. ಹಾಗೆ ಈ ದಿನ ನೀವು ಕೆಲಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ಬೇಜವಾಬ್ದಾರಿತನ ಅನ್ನುವಂಥದ್ದು ಬಂದರೆ ಅದನ್ನು ತೊಂದರೆಗಳನ್ನು ನೀವೇ ಆಹ್ವಾನಿಸಿದಂತಾಗತ್ತೆ. ಹಾಗಾಗಿ ಎಲ್ಲೋ ಹೋಗ್ತಾ ಇದ್ದಂಥ ಮಾರಿಯನ್ನು ಮೈಮೇಲೆ ಎಳ್ಕೊಂಡ್ರು ಅನ್ನುವಂಥ ರೀತಿಯಲ್ಲಾಗ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುತ್ತೆ. ಆದರೆ ಯಾವುದಕ್ಕೂ ಕೂಡ ಒಂದು ಇತಿಮಿತಿಯನ್ನು ಇಟ್ಕೊಳ್ಳಿ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಾಗಲಿ, ಕ್ರೀಡೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಾಗಲಿ ಈ ದಿನ ತುಂಬ ಯಶಸ್ಸನ್ನು ಪಡ್ಕೊಳ್ತೀರಿ. ಮನಸ್ಸಿಗೆ ಸಮಾಧಾನ ಇದೆ. ನಿಮ್ಮ ಒಂದು ಪರ್ಫಾರ್ಮೆನ್ಸಿಂದ ನಿಮಗೆ ತೃಪ್ತಿಯನ್ನು ತರುವಂಥ ಸಂದರ್ಭಗಳಿದೆ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರು ಈ ದಿನ ತುಂಬ ಪ್ರಭಾವಿತವಾಗುವಂಥ ದಿನ. ತುಂಬ ಬೇಗ ಇನ್ಫ್ಲೂಯೆನ್ಸ್ ಆಗಿಬಿಡ್ತೀರಿ. ಅದರಲ್ಲೂ ನಿಮ್ಮ ನೆರೆಹೊರೆಯವರಾಗಲಿ, ನಿಮ್ಮ ಸ್ನೇಹಿತರಾಗಲಿ, ಅವರು ಹೇಳುವಂಥ ಮಾತಿಗೆ ತಲೆಬಾಗ್ಬಿಡ್ತೀರಿ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಗುರಿ, ನಿಮ್ಮ ಉದ್ದೇಶ ಸಾಧನೆಗೆ ನೀವು ಹಾಕಿಕೊಂಡಿರುವಂಥ ಮಾರ್ಗ ಈ ದಿನ ಅಸ್ತವ್ಯಸ್ತವಾಗುತ್ತೆ. ಹಾಗಾಗಿಯೇ ನಿಮ್ಮ ತೀರ್ಮಾನದಲ್ಲಿ ಯೂಟರ್ನ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿನ್ನೆ ತೀರ್ಮಾನ ಮಾಡಿದ್ದೀರಿ, ಆದರೆ ಈ ದಿನ ಅಂತಹ ಕೆಲಸಗಳನ್ನು
ಮಾಡಲಿಕ್ಕೆ ಮನಸ್ಸು ಒಪ್ತಾ ಇಲ್ಲ, ಎಲ್ಲೋ ಅದರಲ್ಲಿ ನಿಮಗೆ ದೋಷಗಳು ಕಾಣುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ಇರುವಂಥ ಪ್ರಮುಖ ಕೆಲಸ ಕಾರ್ಯಗಳೇನಿದೆ ಅದನ್ನು ಆದಷ್ಟು ನೀವು ನಾಳೆಯ ದಿನಕ್ಕೆ ಮುಂದೂಡುವಂಥದ್ದು ಉತ್ತಮ. ಯಾಕೆ ಅಂತ ಹೇಳಿದ್ರೆ ಪೂರ್ವ ಸಿದ್ಧತೆ ಸರಿಯಾಗಿಲ್ಲ, ಈ ಪ್ರಿಪ್ರೇಷನ್ ಪಾರ್ಟ್ ಏನಿದೆ ಅದು ಅಸ್ತವ್ಯಸ್ತವಾಗಿರುವಂಥದ್ದು. ಹಾಗಾಗಿಯೇ ನಾಳೆಯ ದಿನ ಕೆಲಸ ಮಾಡಿದ್ರೆ ಅನುಕೂಲ ಅನ್ನುವಂಥದ್ದನ್ನು ನೀವು ಹಿಂದಿನ ದಿನವೇ ಯೋಚನೆ ಮಾಡಿ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರಗಳ ಬಗ್ಗೆ ಇರುವಂಥ ದಾಖಲೆ ಪತ್ರಗಳಾಗಲಿ ಅಥವಾ ಈ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಬ್ಯಾಂಕಿಗೆ ಸಂಬಂಧಪಟ್ಟಂತಹ ದಾಖಲೆ ಪತ್ರಗಳಾಗಲಿ ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಳಿ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಯಾವುದೇ ವಿಚಾರಕ್ಕೂ ಕೂಡ ಆತುರ ಪಡಬೇಡಿ. ಆತುರವಾಗಿ ಮಾತಾಡುವಂಥದ್ದು, ಆತುರವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದನ್ನು ಮಾಡಬೇಡಿ. ನಿಧಾನವೇ ಪ್ರಧಾನ, ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಮಾನಸಿಕ ನೆಮ್ಮದಿ ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ. ಮಕ್ಕಳಿಂದ ಕಡಿಮೆ ಆಗಬಹುದು, ನಿಮ್ಮ ಪ್ರೀತಿಪಾತ್ರರಿಂದ ಕಡಿಮೆ ಆಗಬಹುದು, ಆದರೂ ಕೂಡ ಆ ಕಡಿಮೆಯ ಒಂದು ಅಂಶವನ್ನು ಸರಿದೂಗಿಸಿಕೊಳ್ಳಿಕ್ಕೆ ಬೇರೊಂದು ವಿಚಾರಗಳನ್ನು ನೀವು ಯೋಚನೆ ಮಾಡ್ತೀರಿ. ಆಲ್ಟರ್ನೇಟ್ ವೇಸ್ ಬಗ್ಗೆ ಯಾವತ್ತೂ ಕೂಡ ನೀವು ವಿಚಾರ ಮಾಡುವಂಥವ್ರು. ಹಾಗಾಗಿಯೇ ಅಂಥ ಪ್ರಯತ್ನಗಳು ಕೂಡ ನಿಮಗೆ ಯಶಸ್ಸನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನಿಮ್ಮ ಸುತ್ತಮುತ್ತಲಿನವರ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುವಂತಹ ಸಂದರ್ಭ ಇದೆ. ಎಚ್ಚರಿಕೆಯ ಗಂಟೆ ನಿಮ್ಮ ತಲೆಯ ಮೇಲೆ ಮೊಳಗ್ತಾ ಇದೆ. ಯಾಕೆಂದರೆ ಅತಿಯಾಗಿ ನಂಬೋದ್ರಿಂದ ನಂಬಿಕೆಯ ದ್ರೋಹ ಉಂಟಾಗುತ್ತೆ. ಹಾಗಾಗಿಯೇ ಯಾರನ್ನೂ ಕೂಡ ಅತಿಯಾಗಿ ನಂಬುವಂಥದ್ದಾಗಲಿ ಅಥವಾ ಅತಿಯಾಗಿ ಡಿಪೆಂಡ್ ಆಗುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಹಿತಶತ್ರುಗಳ ಕಾಟದಿಂದ ತುಂಬ ಬಳಲುವಂಥ ಸಾಧ್ಯತೆಗಳು ಕೂಡ ಇದೆ. ಅವರು ಅಷ್ಟಿಷ್ಟು ಕಾಟವನ್ನು ಕೊಡಲ್ಲ ಈ ದಿನ. ಹಾಗಾಗಿ ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ದಿನ ನಿಮಗೆ ಹೆಚ್ಚು ಆತ್ಮವಿಶ್ವಾಸ ಇರಬೇಕು, ಗುಂಡಿಗೆ ಚೆನ್ನಾಗಿರಬೇಕು, ಧೈರ್ಯ ಇರಬೇಕು, ಆಗ ಯಶಸ್ವಿ ಆಗ್ತೀರಿ. ಇನ್ನು ಈ ದಿನ ಮಕ್ಕಳಿಂದ ಒಂದು ರೀತಿಯಲ್ಲಿ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ. ಮಕ್ಕಳಿಂದ ಏನೋ ಒಂದು ಸಂಪತ್ತು ವೃದ್ಧಿಯಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನ ನಿಮ್ಮಲ್ಲಿರುವಂಥ ಬಹುಮುಖ ಪ್ರತಿಭೆ ಏನಿದೆ, ಅದ್ಭುತ ವಾಗ್ಮಯತೆ ಏನಿದೆ, ಇದು ಮನ್ನಣೆಯನ್ನು ತರುತ್ತೆ ನಿಮಗೆ. ಇದು ಸಂತೃಪ್ತಿಯನ್ನು ತರುತ್ತೆ. ಹಾಗಾಗಿಯೇ ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ಎಕ್ಸಿಬಿಟ್ ಮಾಡುವಂಥ ಒಂದು ಪ್ರಯತ್ನದಲ್ಲಿರಿ, ಈ ದಿನ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಪ್ರೀತಿಗೆ ಚಂದ್ರಕಾರಕ, ಪ್ರೇಮಕ್ಕೆ ಶುಕ್ರಕಾರಕ ಅನ್ನುವಂಥ ಒಂದು ಮಾತೇನಿದೆ, ಆ ಎರಡರ ಯೋಗವನ್ನು ಸಂಪೂರ್ಣವಾಗಿ ಅನುಭವಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಳ್ಬೇಡಿ, ಸಮಯ ಬಂದಾಗ ಸದುಪಯೋಗ ಪಡಿಸ್ಕೊಳ್ಳಿ. ಇದು ಜಾಣರ ಲಕ್ಷಣ. ಹಾಗಾಗಿ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.